ನಮಸ್ಕಾರ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕಿತ್ಸಕರು ಹಾಗೂ ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದಂಥ ಡಾಕ್ಟರ್ ಕೃಷ್ಣ ಗುರುಜಿಯವರು ನಮ್ಮೊಡನಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿಯವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿಯವರೇ. ಇಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವೀಕ್ಷಕರ ಪ್ರಶ್ನೆಗಳಿದೆ, ಅದನ್ನು ದಯವಿಟ್ಟು ನೀವು ಹಂತ ಹಂತವಾಗಿ ಉತ್ತರಿಸ್ತಾ ಹೋಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ವೆಂಕಟೇಶ್ ಅವರು ಆಂಧ್ರಹಳ್ಳಿ ಬೆಂಗಳೂರಿನಿಂದ ಪ್ರಶ್ನೆಯನ್ನು ಬರಿತಾ ಇದ್ದಾರೆ ಗುರುಜಿ. ಆತನಿಗೆ 51 ವರ್ಷ ಅಂತ ಬರ್ಕೊಂಡಿದ್ದಾರೆ. ಅವರಿಗೆ ಬಹಳ ವರ್ಷಗಳಿಂದ ಕಿವಿ ಸೋರೋದು ಒಂದು ಸಮಸ್ಯೆಯಾಗಿದೆ ಅಂತೆ. 3 ವರ್ಷದ ಹಿಂದೆ ಅವರು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಆಪರೇಷನ್ ಕೂಡ ಮಾಡಿಕೊಂಡಿದ್ದಾರಂತೆ. ಸ್ವಲ್ಪ ದಿನ ಸರಿ ಇತ್ತು, ಮತ್ತು ಈಗ ಪುನಃ ಕಿವಿ ಸೋರ್ತಾ ಇದೆ. ಅದಕ್ಕೆ ನಿಮ್ಮಲ್ಲಿ ಏನಾದರೂ ಪರಿಹಾರ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಕಿವಿ ಸೋರುವಿಕೆ, ಕಿವಿ ನೋವು ಪ್ರಕೃತಿ ಸಹಜವಾಗಿ ಬರ್ತಕ್ಕಂಥ ಒಂದು ಸಮಸ್ಯೆ. ಅದರ ತೀವ್ರತೆ ಎಷ್ಟಿದೆ, ಅವರು ಯಾವ ಒಂದು ವಿಚಾರಕ್ಕಾಗಿ ಆಪರೇಷನ್ ಮಾಡಿಸ್ಕೊಂಡಿದ್ರು ಅನ್ನೋದನ್ನು ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ಗಳನ್ನು ನೋಡಿ ನಾವು ಅದನ್ನು ಕೌನ್ಸಿಲಿಂಗ್ ಮಾಡಿ ಮಾತಾಡಬಹುದು. ಆದರೂ ಸಾಮಾನ್ಯವಾಗಿ ಕಿವಿ ನೋವು ಬರ್ತಕ್ಕಂಥದ್ದು ಶೀತ ಜಾಸ್ತಿ ಆದಾಗ, ದೇಹದ ಟೆಂಪರೇಚರು ಪ್ರಕೃತಿಯಲ್ಲಿ ಹೊರಗಡೆ ಟೆಂಪರೇಚರ್ ಏನಿರುತ್ತೆ ಅದಕ್ಕಿಂತ ಕಡಿಮೆ ಆದಾಗ ಸಹಜವಾಗಿ ಕಿವಿ ನೋವು ಬರುತ್ತೆ. ಅದು ಸ್ವಲ್ಪ ಸಮಸ್ಯೆ ಇರತಕ್ಕಂಥ ವ್ಯಕ್ತಿಗಳಿಗೆ ಕಿವಿ ಸೋರೋದು ಮತ್ತು ಆ ನೋವಿನ ತೀವ್ರತೆ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರಾಕೃತಿಕವಾಗಿ ಹೊರಗಿನ ವಾತಾವರಣ ತಂಪಾಗಿದ್ದಾಗ ನಾವು ಹೊರಗಡೆ ಓಡಾಡುವಂತಹ ಸಂದರ್ಭದಲ್ಲಿ ಕಿವಿಗೆ ಹತ್ತಿಯನ್ನು ಇಟ್ಕೊಂಡು ಓಡಾಡಬೇಕು. ಬೆನ್ನಿನ ಕೆಳಭಾಗ ಥಂಡಿ ಆಗದಂತೆ ಬೆಚ್ಚಗಿನ ಉಡುಪನ್ನು ನಾವು ಧರಿಸಬೇಕು. ಆ ಉದ್ದೇಶಕ್ಕೇ ಸ್ವೆಟರ್ಗಳನ್ನು ಕೋಟುಗಳನ್ನು ಹಾಕ್ತಕ್ಕಂಥ ಒಂದು ಪದ್ಧತಿ ಇದ್ದಿದ್ದು ಚಳಿಗಾಲದಲ್ಲಿ. ಸೊ ಬೆನ್ನಿನ ಭಾಗ, ಕಿವಿಯ ಭಾಗ ಬೆಚ್ಚಗಿದ್ದಷ್ಟು ಈ ಒಂದು ಸಮಸ್ಯೆಯಿಂದ ದೂರ ಆಗ್ಬೋದು. ಜೊತೆಗೆ ಅಂಗಾಲು ನೀವು ಸಹಜವಾಗಿ ಗಮನಿಸಿರ್ಬೋದು, ಯಾವ್ದಾದ್ರು ಒಂದು ವ್ಯಕ್ತಿಗೆ ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆ ಆದರೆ ಅಂಗಾಲು ಅಂಗೈಗಳನ್ನು ಚೆನ್ನಾಗಿ ಉಜ್ಜುತ್ತೇವೆ, ನೆತ್ತಿಗೆ ನೀರನ್ನು ತಟ್ಟಿ ತಂಪು ಮಾಡ್ತೇವೆ. ಅಂದರೆ ಬಾಡಿ ಟೆಂಪರೇಚರನ್ನು ನಾವು ಅನಲೈಸ್ ಮಾಡಿ ನೋಡೋದಾದರೆ ದೇಹದ ಮಧ್ಯಭಾಗ ಹೊಕ್ಕಳು, ಹೊಕ್ಕಳಿಂದ ಮೇಲ್ಭಾಗಕ್ಕೆ ದೇಹದ ಉಷ್ಣಾಂಶ ಕನಿಷ್ಠವಾಗ್ತಾ ಇರಬೇಕು. ಹೊಕ್ಕಳಿಂದ ಕೆಳಭಾಗಕ್ಕೆ ಅಂಗಾಲಿನ ತನಕ ದೇಹದ ಉಷ್ಣಾಂಶ ಜಾಸ್ತಿ ಇರಬೇಕು. ಅಂದರೆ ದೇಹದ ಗರಿಷ್ಠ ಉಷ್ಣಾಂಶ ಅಂಗೈ ಅಂಗಾಲುಗಳಲ್ಲೂ, ಕನಿಷ್ಠ ಉಷ್ಣಾಂಶ ನೆತ್ತಿಯ ಭಾಗದಲ್ಲೂ ಯಾರಿಗೆ ಇರುತ್ತೆ ಅವರು ಆರೋಗ್ಯವಾಗಿದ್ದಾರೆ ಅಂತ ಅರ್ಥ. ನಾವು ಪಟ್ಟಣ ಪ್ರದೇಶದಲ್ಲಿ ಕೆಲಸದ ಒತ್ತಡಗಳಿಂದ ಅಥವಾ ಬೇರೆ ಬೇರೆ ಸಮಸ್ಯೆಗಳಿಂದ ತಲೆಯನ್ನು ಯಾವಾಗಲೂ ಬಿಸಿ ಮಾಡ್ಕೊಂಡಿರ್ತೀವಿ. ಯಾವಾಗ ನೋಡಿದ್ರು ತಲೆ ಬಿಸಿ, ಕೈ ಕಾಲು ತಣ್ಣಗಿರುತ್ತೆ. ಇದು ಪ್ರಕೃತಿಗೆ ದೇಹಕ್ಕೆ ಇರತಕ್ಕಂತಹ ಒಂದು ವಾತಾವರಣದಲ್ಲಿ ಆಗುವಂತಹ ವ್ಯತ್ಯಾಸವೇ ನಾನಾ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಇವರು ಕಿವಿ ನೋವಿಗೆ ಸ್ಪೆಸಿಫಿಕ್ ಆಗಿ ಕೇಳಿರೋದ್ರಿಂದ ಕಿವಿಯ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಒಂದು ಸಣ್ಣ ಎಕ್ಸಸೈಸ್ ಅನ್ನು ಮಾಡಬಹುದು. ನೋಡಿ, ಆರಾಮಾಗಿ ಯಾವುದೇ ಒಂದು ಆಸನದಲ್ಲಿ ಸ್ಥಿರವಾಗಿ ಕೂತ್ಕೊಂಡು ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಆದಷ್ಟು ದೂರದ ಶಬ್ದವನ್ನು ಆಲಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಹತ್ತಿರದ ಶಬ್ದಗಳು ಸಾಕಷ್ಟು ಕೇಳಿಸ್ತಾ ಇರುತ್ತೆ. ಯಾವ್ದಾದ್ರು ಮನೆ ಹತ್ರ ಇದ್ರೆ ಅಥವಾ ಇನ್ಯಾವ್ದ್ರ ಕಚೇರಿ ಇದ್ರೆ ವಾಹನಗಳ ಓಡಾಟ, ಅಕ್ಕಪಕ್ಕದವ್ರು ಮಾತಾಡ್ತಾ ಇರ್ತಕ್ಕಂಥದ್ದೆಲ್ಲ ಇದು ಕಿವಿ ಮೇಲೆ ಬೀಳ್ತಾ ಇದ್ರೂ ಗಮನವನ್ನ ಸಂಪೂರ್ಣವಾಗಿ ಇದನ್ನ ದಾಟಿ ಮುಂದಕ್ಕೆ, ಇದನ್ನ ದಾಟಿ ಮುಂದಕ್ಕೆ, ಇದನ್ನ ದಾಟಿ ಮುಂದಕ್ಕೆ ಅಂತ ತುಂಬಾ ದೂರದಲ್ಲಿ ಇರತಕ್ಕಂತಹ ಶಬ್ದವನ್ನ ಗ್ರಹಿಸುವಂತಹ ಕೆಲಸವನ್ನ ಮಾಡಬೇಕು. ಅದನ್ನ ಮಾಡಿ 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 ಅದೇ ತರ ವಾಪಸ್ಸು ತುಂಬಾ ಹತ್ತಿರಕ್ಕೆ ಬಂದು ಹತ್ತಿರದಲ್ಲಿ ಇರತಕ್ಕಂತಹ ಶಬ್ದವನ್ನು ಹೊರತುಪಡಿಸಿ ದೂರದಿಂದ ಯಾವುದು ಕೇಳಿಸ್ಕೋಬಾರದು. ಇದು ಹೇಳೋದಕ್ಕೆ ಅತ್ಯಂತ ಸರಳವಾಗಿದ್ದರೂ ಆಚರಣೆಗೆ ತರುವಂತಹ ಸಂದರ್ಭದಲ್ಲಿ ತನ್ನದೇ ಆದಂತಹ ಒಂದು ಅಭ್ಯಾಸವನ್ನ ಕೇಳುತ್ತೆ. ಅಂದರೆ ಒಂದೇ ದಿನಕ್ಕೆ ಬರ್ತಕ್ಕಂಥ ಅಭ್ಯಾಸ ಅಲ್ಲ. ನೀವು ಇಲ್ಲೇ ಕೂತಿದ್ರು ನಿಮ್ಮ ಆಲೋಚನೆ ತುಂಬ ದೂರಕ್ಕೆ ಹೋಗಬೇಕು, ಮನಸ್ಸನ್ನು ಅಲ್ಲಿ ಕೇಂದ್ರೀಕೃತ ಮಾಡಿ ಇಲ್ಲಿ ಏನೇ ಡಿಸ್ಟರ್ಬೆನ್ಸ್ ಇದ್ದರೂ ದಾಟ್ಕೊಂಡು ಅದನ್ನು ದಾಟಿ ನಿಮ್ಮ ಏಕಾಗ್ರತೆ ಅಲ್ಲಿಗೆ ಹೋಗಿ ಅದೇ ಥರ ಅಲ್ಲಿಂದ ವಾಪಸ್ ಇಲ್ಲಿಗೆ ಬರೋದು. ಈ ಥರ ಒಂದು ಹಲವಾರು ಬಾರಿ ಆ ಒಂದು ಶಬ್ದವನ್ನು ಗ್ರಹಿಸುವಂತಹ ಸಾಮರ್ಥ್ಯವನ್ನು ವ್ಯತ್ಯಾಸಗಳನ್ನು ಮಾಡ್ಕೋದ್ರಿಂದ ಆ ತರಂಗಾಂತರಗಳಲ್ಲಿ ಆ ಡೆಸಿಬೆಲ್ಸಿನ ವ್ಯತ್ಯಾಸಗಳು ಏನಿರುತ್ತೆ ಅದನ್ನು ಗುರುತಿಸುವಂತಹ ಸಾಮರ್ಥ್ಯವನ್ನು ಕಿವಿ ಬೆಳೆಸ್ಕೊಳುತ್ತೆ. ಒಂದು ಆಡಿಬಲ್ ರೇಂಜ್ ಅಂತ ಇರುತ್ತೆ, ಆ ರೇಂಜ್ ಒಳಗಡೆನೆ ಕೇಳೋದು ಶಬ್ದ,
ಆದರೂ ಅದರಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ ಏನಿರುತ್ತೆ ಅಷ್ಟನ್ನು ನಾವು ಬಳಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಇದು ಒಂದು. ಇದರ ಜೊತೆಗೆ ಮತ್ತೊಂದು ಏನು ಮಾಡ್ಬೋದು, ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದು ಕ್ರಿಯೆ, ಕಿವಿ ನೋವು ಮತ್ತು ಮುಖದಲ್ಲಿರ್ತಕ್ಕಂತಹ ಯಾವುದೇ ಒಂದು ಭಾಗದಲ್ಲಿ ಉಷ್ಣಾಂಶವನ್ನು ಮತ್ತು ಆ ಒಂದು ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಅತ್ಯಂತ ಸರಳವಾಗಿರ್ತಕ್ಕಂಥ ಉಪಾಯ ದೀರ್ಘವಾಗಿ ಉಸಿರು ತಗೊಳ್ಳೋದು, ಮೂಗನ್ನು ಬಿಗಿಯಾಗಿ ಒತ್ತಿ ಹಿಡಿಯೋದು, ಈಗ ಉಸಿರನ್ನು ಹೊರಗೆ ಹಾಕೋದು. ಎಲ್ಲಿಂದ ಹೋಗಬೇಕು? ಕಿವಿಯಿಂದ ಹೋಗಬೇಕು. ಕಿವಿಯಿಂದ ಉಸಿರು ಹೊರಗೆ ಹೋಗಲಿ ಅಂತ ಅಂದ್ಕೊಂಡು ಹೀಗೆ ಮೂಗನ್ನು ಮುಚ್ಚಿ ನೂಕಬೇಕು. ಕಿವಿ ಪೊಟರಿಗೆ ಆ ಒಂದು ಕಂಪನ ಗೊತ್ತಾಗುತ್ತೆ, ಯಾರೇ ಮಾಡಿದ್ರು ಗೊತ್ತಾಗುತ್ತೆ. ಇದನ್ನ ಕಿವಿ ನೋವಿರೋರೇ ಮಾಡಬೇಕು ಅಂತೇನಿಲ್ಲ, ಸಹಜವಾಗಿ ಇದನ್ನ ಅಭ್ಯಾಸ ಮಾಡ್ಬೋದು. ಮೂಗನ್ನ ಮುಚ್ಚಿ ಉಸಿರನ್ನ ದೀರ್ಘವಾಗಿ ಎಳ್ಕೊಂಡು ಮೂಗನ್ನ ಮುಚ್ಚಿ ಕಿವಿಗೆ ಒತ್ತಡವನ್ನು ಹಾಕಿ ಉಸಿರನ್ನು ಹೊರಗೆ ತಳ್ಳುವಂಥದ್ದು. ನೀವು ಅಭ್ಯಾಸ ಮಾಡ್ತಾ ಮಾಡ್ತಾ ಗಮನಿಸ್ಬೋದು, ನೀವು ಎಷ್ಟು ಉಸಿರು ತಗೊಂಡಿರ್ತಿರೋ ವಾಪಸ್ ಬಿಟ್ಟಾಗ ಅಷ್ಟು ಉಸಿರು ಇರಲ್ಲ, ಸ್ವಲ್ಪ ಕಡಿಮೆ ಆಗಿರುತ್ತೆ. ಎಲ್ಲಿ ಹೋಯ್ತು? ಯಾವುದೋ ಒಂದು ರೂಪದಲ್ಲಿ ಅದು ಎಕ್ಸಿಟ್ ಆಗಿರುತ್ತೆ, ನಮಗೆ ಫೀಲ್ ಆಗಲ್ಲ. ಈ ತರ ಮಾಡೋದ್ರಿಂದ ಏನಾಗುತ್ತೆ, ಕಿವಿ ಪೊಟರೆ ಅಲ್ಲಿರ್ತಕ್ಕಂತಹ ಒಂದು ನರಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನು, ಆಕ್ಸಿಜನ್ ಸಪ್ಲೈ ಎಲ್ಲದೂ ಚೆನ್ನಾಗಿ ಆಗಿ ಆ ಕಿವಿಯಲ್ಲಿರ್ತಕ್ಕಂಥ ಸಮಸ್ಯೆ ತಾನಾಗಿ ಕಡಿಮೆ ಆಗುತ್ತೆ. ಇದನ್ನ ಯಾರೂ ಮಾಡಬಹುದಂತ ಒಂದು ಕ್ರಿಯೆ. ಎಕ್ಸಸೈಸ್ಗಳು, ಯೋಗಾಭ್ಯಾಸ ಇತ್ಯಾದಿಗಳನ್ನು ಅಭ್ಯಾಸ ಮಾಡುವಂತಹ ವ್ಯಕ್ತಿಗಳಾದರೆ ಈ ಕಿವಿ ನೋವು ಇರುವಂತಹ ಸಂದರ್ಭದಲ್ಲಿ ಫಾರ್ವರ್ಡ್ ಬೆಂಡಿಂಗ್ ಬರ್ತಕ್ಕಂಥ ಮುಂದಕ್ಕೆ ತುಂಬ ಬಗ್ಗಿ ಮಾಡುವಂತಹ ಆಸನಗಳನ್ನು ಅಥವಾ ಕ್ರಿಯಾತ್ಮಕ ಆಸನಗಳನ್ನು ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಅಷ್ಟನ್ನು ಹೊರತುಪಡಿಸಿದ್ರೆ ಸಾಮಾನ್ಯವಾಗಿ ಇಷ್ಟನ್ನು ಮಾಡಿದ್ರೆ ಅವ್ರಿಗೆ ಸಹಜವಾಗಿ ಸರಿಯಾಗ್ತದೆ. ಇದನ್ನು ಮೀರಿ ಏನಾದ್ರು ಕಿವಿ ನೋವು ಇದೆ ಅಂತಂದರೆ ನಾವು ಸ್ವಲ್ಪ ಅವರ ಮೆಡಿಕಲ್ ರಿಪೋರ್ಟ್ನೆಲ್ಲ ತಪಾಸಣೆ ಮಾಡಿ ವೈಯಕ್ತಿಕವಾಗಿ ಕೂತ್ಕೊಂಡು ಆಪ್ತ ಸಮಾಲೋಚನೆ ಮೂಲಕ ಬೇರೆ ಪರಿಹಾರವನ್ನು ಸೂಚಿಸಬಹುದು. ಗುರುಜಿ, ಕಿವಿ ನೋವಿನ ಬಗ್ಗೆ ಹೇಳಿದ್ರೆ ಹಾಗೆ ಕೆಲವರಿಗೆ ಅದರಲ್ಲಿ ಕಸ ಕಟ್ಕೊಂಡಿರೋದು ಇದು ಎಲ್ಲ ಸಾಕಷ್ಟು ಅದ್ರ ಬಗ್ಗೆ ಕನ್ಫ್ಯೂಷನ್ಸ್ ಇದೆ, ಅದನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಬೆಳಕು ಚೆಲ್ಲಿದ್ರೆ ಅನುಕೂಲ ಆಗ್ತಾ ಇತ್ತು. ಕ್ಲೀನು ಕಿವಿಯನ್ನು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಸಹಜವಾಗಿ ಬೇಕು. ಈಗ ಧೂಳು ಇಂಥ ಒಂದು ಸಂದರ್ಭಗಳಲ್ಲಿ ಕಿವಿಗೂ ಸಹ ಸಾಕಷ್ಟು ಕಸ ಸೇರುತ್ತೆ ಸಹಜವಾಗಿ. ಈಗ ಬೇರೆ ಬೇರೆ ಡ್ರಾಪ್ಸ್ಗಳಿದೆ ಬೇಕಾದಷ್ಟು ವೈದ್ಯಕೀಯ ಪದ್ಧತಿಯಲ್ಲಿ, ಆ ಡ್ರಾಪ್ಸನ್ನು ಹಾಕ್ಕೊಂಡ್ರೆ ಅವೆಲ್ಲ ಒಂದು ಸ್ವಲ್ಪ ವ್ಯಾಕ್ಸು ಕರೆಕ್ಟಾಗಿ ಬರುತ್ತೆ, ಆ ಥರದ್ದು ಮಾಡ್ಕೊಳ್ಳೋದು. ಈಗ ನೆಕ್ಸ್ಟ್ ಅದನ್ನು ಹೇಳ್ತಾ ಹೋದರೆ ಯಾವ ವ್ಯಾಕ್ಸ್ ಒಳ್ಳೆಯದು, ಅದರಲ್ಲಿ ಕೆಮಿಕಲ್ಸ್ ಎಷ್ಟಿರುತ್ತೆ, ಅದರಿಂದ ಎಫೆಕ್ಟು ಸೈಡ್ ಎಫೆಕ್ಟ್ಸ್, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಚರ್ಚೆಗಳಾಗ್ತವೆ. ಅದರ ಬದಲು ಹಿಂದೆ ಸಹಜವಾಗಿ ಏನು ಮಾಡೋರು, ಎಣ್ಣೆಯನ್ನು ಕಾಯಿಸಿಬಿಟ್ಟು ಕಿವಿಗೆ ಬಿಡುವಂಥ ಒಂದು ಪದ್ಧತಿ ಇದೆ. ಇವಾಗ ಅದೂ ಬೇಡ. ಏನಕ್ಕೆ ಅಂದರೆ ಈ ಎಣ್ಣೆಯನ್ನು ಕಾಯಿಸ್ಬಿಡೋದು ಅಂದರೆ ಒಂದೊಂದು ಎಣ್ಣೆಗೆ ತನ್ನದೇ ಆದಂಥ ಶಕ್ತಿ ಸಾಮರ್ಥ್ಯ ಇದೆ. ಆ ವ್ಯಾಕ್ಸನ್ನು ಕರಗಿಸೋದಕ್ಕೆ ಅಥವಾ ತೆಳ್ಳಗೆ ಮಾಡೋದಕ್ಕೆ, ಹೊರಗೆ ತೆಗೆಯೋದಕ್ಕೆ, ಆಮೇಲೆ ಕೆಲವು ಹುಳಗಳೆಲ್ಲ ಸೇರ್ಕೊಂಡ್ಬಿಡಿರುತ್ತೆ. ಮಲಗಿದ್ದಾಗ ಹುಳಗಳೆಲ್ಲ ಹೋಗಿ ಆ ವ್ಯಾಕ್ಸ್ ಜೊತೆ ಸೇರ್ಕೊ ಮೀ ಅಂತ ಇರೋದು, ಅವನ್ನೆಲ್ಲ ಸಾಯಿಸೋದಕ್ಕೆ ಒಂದೊಂದಕ್ಕೆ ಒಂದೊಂದು ಎಣ್ಣೆಯನ್ನು ಉಪಯೋಗಿಸ್ತೀವಿ. ಆಮೇಲೆ ಎಣ್ಣೆಯನ್ನು ಸುಮ್ಮನೆ ಬಿಡಬಾರ್ದು, ಅದನ್ನು ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ಗೆ, ಉಗುರು ಬೆಚ್ಚಿಗೆ ಕೆಲವನ್ನ ಕಾಯಿಸ್ತೇವೆ, ಕೆಲವನ್ನ ಅದಕ್ಕಿಂತ ಸ್ವಲ್ಪ ಹೈಯರ್ ಲೆವೆಲಲ್ಲಿ ಕಾಯಿಸ್ತೀವಿ. ಅದನ್ನು ಅದು ವ್ಯಕ್ತಿ ಸಫರ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಗಂಡಸ ಹೆಂಗಸ ಎಷ್ಟು ವಯಸ್ಸು ಆ ತೀವ್ರತೆ ಎಷ್ಟಿದೆ ಅನ್ನೋದ್ರ ಆಧಾರದ ಮೇಲೆ ಮಾಡೋದ್ರಿಂದ, ಇವಾಗ ಅದನ್ನು ಮಾಧ್ಯಮದಲ್ಲಿ ಹೀಗೇ ಮಾಡಿ ಅಂತ ಹೇಳಿ ಅದನ್ನು ವೀಕ್ಷಕರು ತಪ್ಪಾಗಿ ಮಾಡಿ ತೊಂದರೆ ಮಾಡ್ಕೊಳ್ಳೋದು ಬೇಡ. ಕಿವಿ ತುಂಬ ಇಂಪಾರ್ಟೆಂಟ್ ಆರ್ಗನ್ ಆಗಿರೋದ್ರಿಂದ ಸಹಜವಾಗಿ ಮಾಡ್ತಕ್ಕಂಥದ್ದು ಏನು ಮಾಡ್ಬೋದು ಅಂದರೆ, ಈ ಸಣ್ಣದು ಪಿಚಕಾರಿ ಸಿಕ್ಕತ್ತೆ ಅಂಗಡಿಗಳಲ್ಲಿ, ಪಿಚಕಾರಿ ಸಿಕ್ಕತ್ತೆ. ಇಲ್ಲಾಂದರೆ ನಿಮ್ಗೆ ಯಾವ್ದಾದ್ರು ಒಂದು 5 ml ಅಥವಾ 10 ml ಕೆಪಾಸಿಟಿ ಇರ್ತಕ್ಕಂಥ ಸಿರಂಜ್ ಮೆಡಿಕಲ್ ಸ್ಟೋರ್ಗಳು ಸಿಗುತ್ತೆ. ಆ ಸಿರಂಜ್ ತಗೊಳ್ಳಿ, ಸೂಜಿ ಹಾಕಕ್ಕೆ ಹೋಗ್ಬೇಡಿ, ಸೂಜಿ ಬಿಟ್ಟು ಬರೀ ಸಿರಂಜಿಗೆ ಉಗುರು ಬೆಚ್ಚಿಗಿನ ನೀರನ್ನು ಫುಲ್ ಎಳ್ಕೊಳ್ಳಿ. ಎಳ್ಕೊಂಬಿಟ್ಟು ಕಿವಿಯನ್ನು ಸ್ವಲ್ಪ ಕೆಳಮಟ್ಟಕ್ಕೆ ಇಟ್ಬಿಟ್ಟು ಈ ಕಡೆ ಹಿಂಗಿಟ್ಬಿಟ್ಟು ಪಿಚಕಾರಿ ಒಂದ್ಸರಿಗೆ ಪಚಕ್ ಅಂತ ಕೊಡೋದು. ಅವಾಗೇನಾಗುತ್ತೆ, ಅಷ್ಟು ನೀರು ಒಳಕ್ಕೆ ಹೋಗುತ್ತೆ, ಪೊರೆಯನ್ನು ಒಮ್ಮೆ ಹಿಂಗೆ ಸೌರ್ಕೊಂಡು ಕಿವಿಯಿಂದನೇ ಆಚೆಗೆ ಬರುತ್ತೆ. ಒಂದು 5-6 ಬಾರಿ ಆ ಥರ ಮಾಡಿ ಬಿಡಿ, ಅವಾಗ ಆ ಒಂದು ಸಣ್ಣ ಪ್ರೆಷರ್ ಏನು ಕ್ರಿಯೇಟ್ ಆಗುತ್ತೆ ಅದಕ್ಕೇನು ಕಿವಿ ಒಡೆದೋಗಲ್ಲ, ಆರಾಮಾಗಿರುತ್ತೆ. ಒಂದು 2-3 ದಿನ ಮಾಡೋ ಹೊತ್ತಿಗೆ ಆ ಗುಗೆ ಎಲ್ಲ ಕರೆಕ್ಟಾಗಿ ಬಂದು ಆಮೇಲೆ 3ನೇ ದಿನ 4ನೇ ದಿನ ಕಸ ಎಲ್ಲ ಆಚೆಗೆ ಬರುತ್ತೆ. ಅವಾಗ ನಿಮ್ಗೆ ಅದು ಸ್ಪಷ್ಟತೆ ಆ ನೋವು ಕಡಿಮೆ ಆಗುತ್ತೆ. ಇದು ಒಂದು ವಿಧಾನ. ಆ ಥರ ಆದ ನಂತರ ಈ ಕಾಟನ್
ಪಂಚೆ ಅಥವಾ ಟವಲ್ಲು ಅಥವಾ ಇನ್ಯಾವುದರ ಒಂದು ಕಾಟನ್ ಬಟ್ಟೆಯನ್ನು ಸ್ವಲ್ಪ ಹಿಂಗೆ ಸುರುಳಿ ಥರ ಮಾಡಿಬಿಟ್ಟು ಕಿವಿಗೆ ಇಟ್ಕೊಂಡು ನಿಧಾನವಾಗಿ ತಿರುಗಿಸಿ ಅದು ಕಿವಿ ಪೊರೆಯನ್ನು ಮುಟ್ಟಿದಾಗ ನಿಮ್ಗೆ ಒಂಚೂರು ಒತ್ತಿದಂಥ ಅನುಭವ ಮತ್ತು ಹಿತಕರವಾಗಿರ್ತಕ್ಕಂಥ ಅನುಭವ ಆಗುತ್ತೆ. ಅದನ್ನು ಸ್ವಲ್ಪ ಇದು ಮಾಡ್ಕೊಂಡು ತೆಗೀರಿ, ಆ ಕಸ ತೆಕ್ಕೊಳ್ಳಿ, ಕ್ಲೀನ್ ಮಾಡ್ಕೊಳ್ಳಿ, ಸಾಕು. ಗುಗ್ಗೆ ಕಡ್ಡಿ ಉಪಯೋಗಿಸ್ಬೇಕಾದ್ರೆ ಅದರಲ್ಲಿ ನಿಮಗೆ ಅಭ್ಯಾಸ ಇದ್ದು ಕಿವಿ ಕಸ ತೆಕ್ಕೊಳ್ಳೋಕೆ ಬಂದರೆ ಮಾಡಿ. ಹೊಸದಾಗಿ ಯಾರು ಕಲಿಯೋಕೆ ಹೋಗಬೇಡಿ, ಕಲ್ತಿರೋರು ಯಾರು ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡೋಕೆ ಹೋಗಬೇಡಿ. ಅದರಿಂದ ಅನುಕೂಲಕ್ಕಿಂತ ಅನಾನುಕೂಲ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ಬಡ್ಸ್ ಯೂಸ್ ಮಾಡ್ತಾರಲ್ಲ, ಅದು ಮಾಡಬಹುದಾ ಮಾಡಬಾರದ ಅಂತ ಸಾಧಾರಣವಾಗಿ? ಇಯರ್ ಬಡ್ಸ್ ಮಾಡಿರೋದೇ ಕಿವಿ ಕಸ ತೆಕ್ಕೊಳ್ಳಕ್ಕೆ ಅಂತ. ಆದರೆ ಇಯರ್ ಬಡ್ಸ್ ಅಲ್ಲಿ ಎರಡು ಕ್ವಾಲಿಟಿ ಇದೆ. ಮೊದಲನೇ ಕ್ವಾಲಿಟಿ ತುಂಬ ಅದ್ಭುತವಾಗಿ ಒಳ್ಳೆ ಫ್ಯಾಕ್ಟ್ರಿಗಳಲ್ಲಿ ದೊಡ್ಡ ದೊಡ್ಡ ಕಂಪನಿನವರು ಮಾಡಿರ್ತಕ್ಕಂಥ ಪ್ಯೂರಿಫೈಡ್ ಫಾರಮ್ ಅಲ್ಲಿರ್ತಕ್ಕಂಥದ್ದು. ಅದನ್ನ ಜನಸಾಮಾನ್ಯರು ಬಳಸಕ್ ಆಗಲ್ಲ. ಏನಕ್ಕೆ ಅಂದ್ರೆ ಅದಕ್ಕೆ ಅದರದೇ ಆದಂತಹ ಬೆಲೆಯನ್ನು ತಿರಬೇಕಾಗತ್ತೆ. ಇನ್ನೊಂದು ಕ್ವಾಲಿಟಿ ಅಂತಂದ್ರೆ ಫುಟ್ಪಾತ್ಗಳಲ್ಲಿ ಪ್ಯಾಕೆಟ್ಗಳನ್ನ ಮಾರ್ತಾರಲ್ಲ, ಇಯರ್ ಬಡ್ಸ್ ಅಂತ ಹೇಳಿ ಪ್ಯಾಕೆಟ್ಗಳು, ಒಂದು ಇಷ್ಟಪ್ಪ ಪ್ಯಾಕೆಟ್ಗೆ ಅದರಲ್ಲಿ 100 200 ಎಷ್ಟೋ ಇರುತ್ತೆ, ಅದಕ್ಕೊಂದು 5 ರೂಪಾಯಿಗೋ 10 ರೂಪಾಯಿಗೇನೋ ಮಾರ್ತಾರೆ. ಅದನ್ನ ತಗೊಂಡು ಉಪಯೋಗಿಸುವಂತಹ ಜನಸಂಖ್ಯೆ ಜಾಸ್ತಿ ಇದೆ. ಈ ಮಾಧ್ಯಮದ ಮೂಲಕ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದು ಒಂದೇ, ದಯಮಾಡಿ ಯಾವುದೇ ಕಾರಣಕ್ಕೂ ಅಂತ ಇಯರ್ ಬಡ್ಸ್ ಅನ್ನ ಸಿಗ್ನಲ್ ಮಾರನ್ನ ದಯವಿಟ್ಟು ಕೊಂಡ್ಕೊಳಕ್ ಹೋಗ್ಬೇಡಿ. ಅದ್ರ ಬಗ್ಗೆ ಕಾರಣ ಹೇಳ್ತಾ ಹೋಗ್ಬಿಟ್ರೆ ನೀವು ಆಸ್ಪತ್ರೆ ಕಡೆ ತಿರುಗು ನೋಡಲ್ಲ. ಅಂತ ಘೋರವಾದ ಹತ್ತಿಯಿಂದ ತಯಾರು ಮಾಡಿರ್ತಾರೆ, ಬಿಸಾಕಿರ್ತಕ್ಕಂಥ ವೇಸ್ಟ್ ಹತ್ತಿಯಿಂದ ತಯಾರು ಮಾಡಿರ್ತಾರೆ. ನಿಮಗೆ ಸಾಮಾನ್ಯವಾಗಿ ಸಾಮಾನ್ಯ ಜ್ಞಾನ ಇಟ್ಕೊಂಡು ನೀವು ಅನಲೈಸ್ ಮಾಡಿ, ಒಂದು 200 100 200 ಇರತಕ್ಕಂಥ ಇಯರ್ ಬಡ್ಸಿನ ಪ್ಯಾಕೆಟ್ ಅಂದರೆ ನಿಮ್ಗೆ 5 ರೂಪಾಯಿ 10 ರೂಪಾಯಿ ಕೊಡ್ತಾರೆ ಅಂತಂದರೆ ಅದರ ಕನಿಷ್ಠ ಬೆಲೆ ಎಷ್ಟು ಬಿದ್ದಿರಬಹುದು? ಅದರಲ್ಲಿ ಅವನು ಮಾರುವಂಥ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಏಜೆಂಟ್ ಎಲ್ಲಾದ್ರದ್ದು ಕಮಿಷನ್ಗಳನ್ನು ಕಳೆದ್ರೆ ಆ ಪ್ಯಾಕೆಟ್ ಬೆಲೆ ಒಂದು 2 ರೂಪಾಯಿ ಬಿದ್ದಿರಲ್ಲ. ಆ 2 ರೂಪಾಯಿ ಬೆಲೆಗೆ ಅಷ್ಟನ್ನು ನಿಮಗೆ ಕೊಡಬೇಕಾದ್ರೆ ಅದರ ಕ್ವಾಲಿಟಿ ಹೇಗಿರ್ಬೋದು, ಆ ಹತ್ತಿ ಎಲ್ಲಿಂದ ಬಂದಿರಬಹುದು ಅನ್ನೋದನ್ನು ನೀವು ಯೋಚನೆ ಮಾಡಿದ್ರೆ ನೀವು ಅದನ್ನು ಉಪಯೋಗಿಸ್ಬೋದೋ ಬೇಡ ಅನ್ನೋದು ಗೊತ್ತಾಗುತ್ತೆ. ಒಂದು ಎರಡನೇದಾಗಿ ಆ ಬಡ್ಸನ್ನು ಹಾಕಿ ಮಾಡೋದ್ರಿಂದ ಆ ವ್ಯಾಕ್ಸ್ ಜೊತೆ ಅದು ಕೂತ್ಕೊಂಡಾಗ ಅದು ಅಲ್ಲಲ್ಲೇ ಎಳೆ ಎಳೆಯಾಗಿ ಅಲ್ಲೇ ಉಳ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ. ಬಡ್ಸ್ ಈ ಕಾಟನ್ ಬಟ್ಟೆದಾದರೆ ನೀವು ಬಟ್ಟೆ ವಾಪಸ್ ಹೇಳ್ಕೊಂಡ ತಕ್ಷಣ ತೀರಾಗ ನಿಮ್ಮ ಜೊತೆ ಬರುತ್ತೆ. ಇದು ಮುಂಚೆಯಿಂದ ಅಜ್ಜಿತಾತನ ಕಾಲದಿಂದ ಮಾಡ್ತಾ ಇರ್ತಕ್ಕಂಥ ಪದ್ಧತಿ, ಅದರಲ್ಲಿ ಏನು ಹಾನಿಕರ ಇಲ್ಲ. ಇಷ್ಟನ್ನು ಮಾಡಿದ್ರೆ ಸಾಕು, ಪಿಚಕಾರಿ ಇದು ಮಾಡಿಬಿಟ್ಟು ಸುಮ್ಮನೆ ಒರೆಸ್ಕೊಂಡ್ರೆ ಸಾಕು. ಈ ವಿಚಾರದಲ್ಲಿ ಇಷ್ಟು ಮಾಹಿತಿ ಸಾಕು. ವೈಯಕ್ತಿಕ ಮಟ್ಟದಲ್ಲಿ ಇದನ್ನು ಜಾಸ್ತಿ ಪ್ರಯೋಗಗಳನ್ನು ಮಾಡೋಕ್ಕೆ ಹೋಗಬೇಡಿ. ಪ್ರಯೋಗಗಳನ್ನು ಮಾಡ್ತಾ ಕಿವಿ ಪೊರೆಗೆ ಹಾನಿ ಮಾಡ್ಕೊಳ್ಳೋಂಥ ಕೆಲಸಗಳನ್ನು ಮಾಡೋಕ್ಕೆ ಹೋಗ್ಬೇಡಿ. ಇದನ್ನು ಹೇಳಿದ್ದನ್ನು ಅಷ್ಟನ್ನು ಮಾತ್ರ ಅನುಸರಿಸಿ ಸಾಕಾಗ್ತದೆ. ಇನ್ನೂ ಹೆಚ್ಚಿನ ವಿವರ ಬೇಕು ಅಂತಂದರೆ ವೈಯಕ್ತಿಕವಾಗಿ ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಯನ್ನು ಆಪ್ತ ಸಮಾಲೋಚನೆ ಮೂಲಕ ಪರಿಹಾರ ಮಾಡಿಕೊಡೋಣ. ಮುಂದಿನ ಪ್ರಶ್ನೆ. ಜೋಸೆಫ್ ಅಂತ 30 ವರ್ಷ ವಯಸ್ಸಿನ ವ್ಯಕ್ತಿ ಗೋವಾದಿಂದ ಬರೀತಾ ಇದ್ದಾರೆ. ಅವರಿಗೆ ಇದು ನಮ್ಮ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ ಅಂತ ಸ್ನೇಹಿತರೊಬ್ಬರಿಂದ ಗೊತ್ತಾಗಿದೆ. ಯೂಟ್ಯೂಬ್ನಲ್ಲಿ ಕೂಡ ನಮ್ಮ ಈ ಕಂತುಗಳನ್ನು ವೀಕ್ಷಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಿಮ್ಮ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಮಗೆ ತಿಳಿದಿದ್ದು ಬಹಳ ನಿಧಾನ ಆಯಿತು ಅನ್ನೋದು ಬಿಟ್ಟರೆ ಬೇರೆ ಇನ್ನೇನು ನಮಗೆ ಹೆಚ್ಚಿನ ಸಾಕಷ್ಟು ವಿಚಾರಗಳನ್ನು ಅವರು ಬಹಳ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವ್ರ ಸಮಸ್ಯೆ ಏನಿದೆ ಅಂತಂದರೆ, ಅವರು 8 9 ವರ್ಷ ವಯಸ್ಸಿದ್ದಾಗಲೇ ಅವ್ರ ತಂದೆ ಮದ್ಯಪಾನ ವ್ಯಸನಿ ಆತ ಅದರಿಂದ ಸಾವನ್ನು ಅಪ್ಪಿದ್ದಾರೆ ಅಂತ. ಸೊ ಆ ತಿಂದಿನಿಂದ ಇವತ್ತಿನ ತನಕ ಜೋಸೆಫ್ ಅನ್ನೋರಿಗೆ ಯಾವುದೇ ಥರದ ಸಮಸ್ಯೆ ಇರಲಿಲ್ಲ. ಆದರೆ ಈಗ 30 ವರ್ಷ ಆದಮೇಲಿಂದ ಅವ್ರಿಗೂ ಕೂಡ ಅದ್ರದ್ದು ಸೆಳೆತ ಬಹಳವಾಗಿ ಆಗ್ತಾ ಇದೆ ಅಂತ. ತಾನು ಮದ್ಯಪಾನ ಮಾಡಬೇಕು, ಧೂಮಪಾನ ಮಾಡಬೇಕು, ಈ ಥರದ ಆಗ್ತಾ ಇದೆ. ಅದರಿಂದ ಏನಾದರೂ ಸಮಸ್ಯೆ ಮುಂದೆ ತಂದೆ ಥರ ನನಗೂ ಆಗಬಾರ್ದು ಅನ್ನೋದು ಆತನ ಬಯಕೆ. ಹಾಗಾಗಿ ನಿಮ್ಮಲ್ಲಿ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಏನಾದರೂ ಪರಿಹಾರ ಇದೆಯಾ ದಯವಿಟ್ಟು ತಿಳಿಸ್ಕೊಡಿ ಅಂತ ಬರೀತಾ ಇದ್ದಾರೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಸರ್ಕಾರದವರು ಎಲ್ಲ ಮದ್ಯದ ಅಂಗಡಿಯಲ್ಲೂ ಬೋರ್ಡ್ ಹಾಕಿದ್ದಾರೆ. ಜಾಹೀರಾತುಗಳು ಬರಬೇಕಾದ್ರೆ, ಸಿನಿಮಾದಲ್ಲಿ ಬರಬೇಕಾದ್ರೆ ಎಲ್ಲದರಲ್ಲೂ ತೋರಿಸ್ತಾ ಇದ್ದಾರೆ. ಆದರೆ ಇದು ನಿಷೇಧವಾಗಬೇಕಾದರೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸ. ಮದ್ಯಪಾನ ಹಾನಿಕರ, ಧೂಮಪಾನ ಹಾನಿಕರ, ಆದರೂ ಸರ್ಕಾರದವರು ಅದನ್ನು ಯಾಕೆ ಮಾರ್ತಾ ಇದ್ದೀರಾ? ಯಾಕೆ ಅಂದರೆ ಸರ್ಕಾರಕ್ಕೆ ಅದರಲ್ಲಿ ಸಾಕಷ್ಟು ಆದಾಯ ಇದೆ. ಆ ಆದಾಯವನ್ನು ಬಳಸ್ಕೊಂಡು ಬೇರೆ ಬೇರೆ ಯೋಜನೆಗಳಿಗೆ ಅದನ್ನ ವಿನಿಯೋಗ ಮಾಡ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ಸರ್ಕಾರ ಅದನ್ನು ಬ್ಯಾನ್ ಮಾಡಿಲ್ಲ. ಇದು ಒಂದು ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಮಾತಾಡೋದಾದರೆ. ಆದರೆ ಜಾಗೃತಿಯನ್ನು ಮೂಡಿಸೋಕ್ಕೆ ಸರ್ಕಾರವು ಸಹ ಸಾಕಷ್ಟು ಫಲಕಗಳನ್ನು
ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಈ ಥರದ್ದನ್ನೆಲ್ಲ ಮಾಡಬಾರ್ದು ಅನ್ನೋದನ್ನು ಸಾಕಷ್ಟು ಜಾಹೀರಾತಿನ ಮೂಲಕ ಸರ್ಕಾರವು ಸಹ ಮಾಡ್ತಾ ಇದೆ. ಜನಸಾಮಾನ್ಯರಾಗಿ ಯೋಚನೆ ಮಾಡಬೇಕಾಗಿರೋದು ಇದು ನಮಗೆ ಬೇಕಾ ಬೇಡವ, ಫೆಸಿಲಿಟಿ ಎರಡೂ ಸೈಡು ಸೊಸೈಟಿನಲ್ಲಿ ಸಿಕ್ಕತ್ತೆ, ನಿಮಗೆ ಯಾವುದು ಬೇಕು ಬೇಡ. ಈಗ ಅವರ ಪ್ರಶ್ನೆ ಅತ್ಯಂತ ಸರಳವಾಗಿದೆ, ನೇರವಾಗಿ ಕೇಳ್ತಾ ಇದ್ದಾರೆ. ಅವ್ರು ಯೋಚನೆ ಮಾಡಬೇಕಾಗಿರೋದು ನನ್ನ ಸ್ವಂತ ತಂದೆಯೇ ಮದ್ಯವ್ಯಸನಿಯಾಗಿ ಕುಡಿದು ಕುಡಿದು ಸಾವನ್ನಪ್ಪಿದ್ದಾರೆ, ಅದರಿಂದ ಇದು ಸಾವು ಖಚಿತ, ಆರೋಗ್ಯಕ್ಕೆ ಹಾನಿಕರ, ಸಂಸಾರಕ್ಕೆ ಹಾನಿಕರ ಅನ್ನೋದು ಗೊತ್ತಿದ ಮೇಲೆ ಅದರ ಬಗ್ಗೆ ನನಗೆ ಸೆಳೆತ ಬರುತ್ತೆ ಅಂತ ಹೇಳಿದ್ರೆ ಅದು ಅವರ ಮಾನಸಿಕ ದೌರ್ಬಲ್ಯವನ್ನು ತೋರಿಸುತ್ತೆ ವಿನಃ ಅವ್ರಿಗೆ ಅದರ ಬಗ್ಗೆ ಆಸೆ ತಾನು ಕುಡಿಬೇಕು ಅಂತ, ಆದರೆ ಅಪ್ಪನ ತರ ಸಾಯಬಾರದು ಅಂತ. ಎರಡೂ ಕೆಲಸ ಆಗದೇ ಇರೋದು, ಯಾವ್ದಾದ್ರು ಒಂದು ಆಗ್ಬೋದು, ಇಲ್ಲ ಅಪ್ಪನ ಹಾದಿಯನ್ನು ಹಿಡಿಬೋದು, ಇಲ್ಲ ಅಂದ್ರೆ ಅಪ್ಪನನ್ನ ನೋಡಿ ಕಲಿತ ಪಾಠದಿಂದ ತನ್ನ ಜೀವನವನ್ನು ಸುಧಾರಣೆ ಮಾಡ್ಕೋಬಹುದು. ಯಾವುದು ಬೇಕು ಅನ್ನೋದನ್ನು ಆತ ಆರಿಸ್ಕೋಬೇಕು. ಬೇಡ, ಸಾಂಸಾರಿಕವಾಗಿ ತುಂಬಾ ಚೆನ್ನಾಗಿರಬೇಕು, ಜೀವನವನ್ನು ಅಪ್ಪನಿಗಿಂತ ಉತ್ತಮ ರೀತಿಯಲ್ಲಿ ನಡೆಸಬೇಕು ಅಂತಕ್ಕಂಥ ಉದ್ದೇಶ ಇದ್ದರೆ ಮದ್ಯಪಾನ ನನಗೆ ಅವಶ್ಯಕತೆ ಇಲ್ಲ ಅನ್ನೋದನ್ನ ಮನವರಿಕೆ ತನಗೆ ತಾನು ಮಾಡಿಕೊಂಡು ಅದರಿಂದ ದೂರ ಆಗಿರಬೇಕಾಗಿರೋದು ಏನು ಅಂದ್ರೆ ತನ್ನ ಜೀವನವನ್ನು ಬೇರೆ ಕಡೆಗೆ ಹರಿಸ್ಬೇಕು. ಮದ್ಯಪಾನ ಮಾಡುವಂತಹ ಸ್ನೇಹಿತರು ಇಟ್ಕೊಳ್ಳೇಬಾರದು, ನೀವೆಲ್ಲ ಡ್ರಿಂಕ್ಸ್ ಮಾಡ್ತೀರಾ ನಿಮ್ಮ ಜೊತೆ ಬರಲ್ಲ ಅಂತ ಅಂದ್ಬಿಟ್ಟು ಅವರನ್ನು ನೂಕಿದ್ರೆ ಅವರು ಅದೊಂದನ್ನು ಬಿಟ್ಟು ಬೇರೆ ವಿಚಾರದಲ್ಲಿ ಅವ್ರು ಒಳ್ಳೆ ಸ್ನೇಹಿತರು ಆಗಿರಬಹುದು. ನಾವು ಯಾವ ಎಲ್ಲ ರೀತಿಯಲ್ಲೂ ನಾವು ಆಲೋಚನೆಯನ್ನು ಮಾಡಬೇಕು. ಅಂತಹ ಸಂದರ್ಭದಲ್ಲಿ ಅವರ ಜೊತೆ ಅಂತಹ ಸಂದರ್ಭವನ್ನು ಹೊರತುಪಡಿಸಿ ಬಾಕಿಯಂತೆ ಮಾತ್ರ ಸ್ನೇಹವನ್ನು ಇಟ್ಕೋಬೇಕು. ಆ ಸಮಯದಲ್ಲಿ ಅವ್ರ ಜೊತೆ ಇರಬಾರದು, ಆದಷ್ಟು ಇರಬಾರದು. ಎಲ್ಲಿ ತನಕ ಇರಬಾರದು ಅಂದ್ರೆ ಇವರಿಗೆ ಮಾನಸಿಕವಾಗಿ ಇವರು ದೃಢರಾಗೋ ತನಕ. ಅಂತಹ ಸಂದರ್ಭದಲ್ಲಿ ಇವರು ಬೇರೆ ಇನ್ಯಾವುದರ ಹವ್ಯಾಸವನ್ನು, ತಮಗೆ ಏನು ಉತ್ತಮ ಅಭ್ಯಾಸ ಇದೆ ಅನ್ನೋದನ್ನು ತಮಗೆ ತಾನು ಕಂಡುಕೊಂಡು, ಅದು ಚಿತ್ರಕಲೆ ಇರಬಹುದು, ಇನ್ಯಾವುದರ ಒಂದು ಕಲೆ ಇರ್ಬೋದು, ಸಂಗೀತ ಇರ್ಬೋದು, ಯಾವುದಾದ್ರೂ ಇರ್ಬೋದು, ಅದರಲ್ಲಿ ತೊಡಗಿಸ್ಕೊಳ್ಬೇಕು, ಇಲ್ಲ ಮೆಡಿಟೇಷನ್ ಅನ್ನು ಮಾಡಬೇಕು, ಇನ್ಯಾವುದರ ಒಂದು ಅಭ್ಯಾಸವನ್ನು ಮಾಡ್ಕೋಬೇಕು. ಒಂದು ಹಂತಕ್ಕೆ ಮಾನಸಿಕ ದೃಢತೆ ಬಂದು ಯಾವ ವ್ಯಕ್ತಿ ಅದರಲ್ಲಿ ಒಂದು ಸಾಧನೆಯನ್ನ ಹಿಡಿತವನ್ನ ಸಾಧಿಸಿದ್ದಾನೆ ಅಂದರೆ, ಈಗ ಅವರದೇ ಉದಾಹರಣೆಯನ್ನು ಹೇಳೋದಾದ್ರೆ ಮದ್ಯವ್ಯಸನಿಯಾಗಿ ಇದ್ದು ಅದರ ಬಗ್ಗೆ ಸೆಳೆತ ಇತ್ತು ಮತ್ತು ಈಗಲೂ ತನ್ನ ತಂದೆಯ ವಾಸನೆಗಳ ಮೂಲಕ ಬರ್ತಾ ಇದೆ ಅಂದರೆ, ಮದ್ಯಪಾನವನ್ನು ಮಾಡುವಂತಹ ಸ್ನೇಹಿತರ ಗುಂಪಿನಲ್ಲಿ ಕುಳಿತುಕೊಂಡ್ರು ಇವರು ಅದರ ಬಗ್ಗೆ ಆಲೋಚನೆ ಮಾಡದೆ ಮತ್ತೇನನ್ನು ಮಾಡುವಂತಹ ಸಾಮರ್ಥ್ಯವನ್ನು ಬೆಳೆಸಿಕೊಂಡಿದ್ದೇ ಆದರೆ, ತಾವರೆ ಎಲೆ ಮೇಲಿರ್ತಕ್ಕಂಥ ನೀರಿನಂತೆ ಮಾಡಿದ್ದೆ ಆದರೆ ಇವರು ಅವರನ್ನು ಅವರು ಗೆದ್ದಂತೆ ಅಲ್ಲಿಯ ತನಕ ತಾನು ಅಂತಹ ಒಂದು ಸಂದರ್ಭಗಳನ್ನು ಆದಷ್ಟು ಅವಾಯ್ಡ್ ಮಾಡಿಕೊಂಡು ಬೇರೆ ಒಂದು ಹವ್ಯಾಸಗಳಲ್ಲಿ ತೊಡಗಿಸ್ಕೊಂಡ್ರೆ ಆ ಒಂದು ಸಮಸ್ಯೆಯಿಂದ ಹೊರಗೆ ಬರಬಹುದು. ಇದು ಈ ತರ ಇತ್ತು, ನನಗೆ ಹಿಂಗಾಗ್ತಾ ಇದೆ ಅಂತ ಹೇಳದೇನೆ ಅವರ ಮಾನಸಿಕ ವೀಕ್ನೆಸ್ ಅನ್ನ ತೋರಿಸುತ್ತೆ, ದೌರ್ಬಲ್ಯನ ತೋರಿಸುತ್ತೆ. ಅದು ಬಹುಶಃ ಹೆರಿಡಿಟಿ ಇರಬಹುದಾ ಅನ್ನೋದು ಅವ್ರದ್ದು ಒಂದು ಅನುಮಾನ ಇರಬಹುದು. ಯಾವುದು ಹೆರಿಡಿಟಿ ಅನ್ನೋ ತರದ್ ಯಾವುದು ಇಲ್ಲ, ಅದನ್ನ ನಾವು ಬೆಳೆಸ್ಕೊಳ್ಳೋದಷ್ಟೇನೆ. ಕೆಲವು ಕಾಯಿಲೆಗಳನ್ನ ಹೊರತುಪಡಿಸಿ ಅಭ್ಯಾಸಗಳು ಯಾವುದು ಹೆರಿಡಿಟಿ ಅಲ್ಲ. ಅವ್ರು ಮಾಡ್ಕೊಂಡ್ರೆ ಮಾಡ್ಕೊಂಡ್ರು, ಇಲ್ಲ ಅಂದ್ರೆ ಇಲ್ಲ. ತಮ್ಮ ದೌರ್ಬಲ್ಯವನ್ನ ಇನ್ಯಾವುದೋ ಒಂದು ಪಟ್ಟವನ್ನು ಕಟ್ಟುಬಿಟ್ಟು ನಾವು ಸರಿ ಇದಕ್ಕೋಸ್ಕರವಾಗಿ ನಾವು ಹಿಂಗಾದ್ವಿ ಅಂತಕ್ಕಂಥದ್ದು ಒಂಥರ ತಮ್ಮನ್ನ ತಾವು ಸರಿ ಅಂತ ತೋರಿಸ್ಕೊಳ್ಳೋಕೆ ಮಾಡುವಂಥ ಒಂದು ವ್ಯರ್ಥ ಪ್ರಯತ್ನ. ಗುರುಜಿಯವರೇ, ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಅಜಿತ್ ಗೌಡ ಅಂತ ನಾನು ರಿಸರ್ವ್ ಪೊಲೀಸ್ ಆಫೀಸರ್ ಅಂತ ಹೇಳಿ ಬರ್ಕೊಂಡಿದ್ದಾರೆ. ಇವರು ಕೇಳ್ತಾ ಇರೋದೇನೆಂದರೆ, ನನಗೆ ಯಾವಾಗ್ಲೂ ಅನ್ಸೆಕ್ಯೂರ್ಡ್ ಫೀಲಿಂಗ್ಸ್ ಇದೆ, ಅನ್ನೆಸೆಸರಿ ಟೆನ್ಷನ್ಸ್ ಇದೆ ಅಂತ. ವರ್ಕ್ ಲೋಡ್ ಆ ಥರದ್ದು ಏನು ಜಾಸ್ತಿ ಇಲ್ಲ, ಬಟ್ ಏನಂದರೆ ಜೀವನ ಬಹಳ ಬೇಸರ ಆಗ್ತಾ ಇದೆ. ಹೀಗಾದರೆ ನನ್ನ ಮುಂದಿನ ಜೀವನ ಹೇಗೆ ಅನ್ನೋದು ಚಿಂತೆ ನನ್ನನ್ನು ಕಾಡ್ತಾ ಇದೆ. ನಿಮ್ಮ ಸಲಹೆ ಏನು? ನಾನು ಚುರುಕಾಗಿರಬೇಕು, ಎಲ್ಲರಂತೆ ಓಡಾಡಬೇಕು, ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರಗಳನ್ನು ನಮಗೆ ತಿಳಿಸ್ಕೊಡಿ ಅಂತ ಬರೀತಾ ಇದ್ದಾರೆ. ನೋಡಿ, ರಿಸರ್ವ್ ಪೊಲೀಸ್ನಲ್ಲಿ ಈ ಥರದ್ದು ಸಮಸ್ಯೆ, ಸ್ವಲ್ಪ ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಕ್ಕಂಥವರ ಸಂಖ್ಯೆ ರಿಸರ್ವ್ ಪೊಲೀಸ್ ಅಲ್ಲದಲೇ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಇಲ್ಲ, ರಿಸರ್ವ್ನವ್ರಿಗೆ ಜಾಸ್ತಿ ಇದೆ. ಯಾಕೆ ಅಂತಂದರೆ ನಮಗೂ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ. KSRPಯಲ್ಲಿ ನಾವು ಹಲವಾರು ಯೋಗ ಶಿಬಿರಗಳನ್ನು ಓಂ ಸೇವಾ ಕೇಂದ್ರ ಆಶ್ರಮದಿಂದ ನಾವು ಮಾಡಿದ್ದೀವಿ. ಆವಾಗ ಅಲ್ಲಿ ಪರ್ಸ್ನಲ್ ಲೆವೆಲ್ನಲ್ಲಿ ಒಂದು ಕಾನ್ಸ್ಟೇಬಲಿಂದ ಹಿಡಿದು ಆಫೀಸರ್ಗಳ ತನಕ ಸಂಪರ್ಕವನ್ನು ಮಾಡಿ ಅವರು ಸುಮಾರು ಜನ ಆಪ್ತ ಸಮಾಲೋಚನೆ ಟ್ರೀಟ್ಮೆಂಟ್ಗೆ ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಆಶ್ರಮಕ್ಕೂ ಬಂದಿದ್ದರು, ಮತ್ತೆ ಎಲ್ಲೂ ಸಹ ಚಿಕಿತ್ಸೆಯನ್ನು ತಗೊಂಡಿದ್ರು. ಆ ಸಂದರ್ಭದಲ್ಲಿ ಗೊತ್ತಾದಂತಹ ಹಲವಾರು ವಿಚಾರಗಳೇನೆಂದರೆ, ಎಸ್ಪೆಷಲಿ ಈ ರಿಸರ್ವ್ ಪೊಲೀಸ್ನಲ್ಲಿ
ಕೆಲಸ ಬಂದರೆ ತಕ್ಷಣ ಬಂದ್ಬಿಡುತ್ತೆ, ಇಲ್ಲದೇ ಇದ್ರೆ ಇರದೇ ಇಲ್ಲ. ಈಗ ಯಾವುದೋ ಒಂದು ಸಮಾರಂಭ ನಡೀತಾ ಇದೆ, ಮತ್ತು ಇನ್ಯಾವುದೋ ಒಂದು ಗಲಾಟೆ ಆಗುವಂತಹ ಸಂದರ್ಭ ಇದೆ ಇತ್ಯಾದಿ ಸಂದರ್ಭಗಳಲ್ಲಿ ಆ ಒಂದು ತುಕಡಿಯನ್ನು ಅಲ್ಲಿಗೆ ಅಲರ್ಟ್ ಮಾಡಿರ್ತಾರೆ. ಇವರು ನೂರಾರು ಕಿಲೋಮೀಟರ್, ಎಷ್ಟೋ ಬಾರಿ ನೂರಾರು ಕಿಲೋಮೀಟರ್ ಆ ಒಂದು ವ್ಯಾನ್ನಲ್ಲೇ ಕೂತ್ಕೊಂಡು ಅಲ್ಲಿಗೆ ಹೋಗಿರ್ತಾರೆ. ಹೋಗಿದ್ದವರು ಸುಮ್ಮನೆ ಕೂತಿರ್ತಾರೆ. ಎಷ್ಟೋ ಸಂದರ್ಭದಲ್ಲಿ ಯಾವ ಗಲಾಟೆಗಳು ಆಗೋದಿಲ್ಲ, ಭಾಗಶಃ 70-75 ಭಾಗ ಗಲಾಟೆಗಳೇ ಆಗೋದಿಲ್ಲ. ಇವ್ರು ಕೂತಿರ್ತಾರೆ, ರೆಡಿ ಇರ್ತಾರೆ ಯಾವುದೇ ಸಂದರ್ಭದಲ್ಲಿ ಫೇಸ್ ಮಾಡೋಕ್ಕೆ ಅಂತ. ಏನೂ ಆಗಲ್ಲ, ಮತ್ತೆ ವಾಪಸ್ ಬರ್ತಾರೆ. ಆ ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಾರೆ, ಸುಮ್ಮನೆ ಕೂತಿರ್ತಾರೆ, ಇಲ್ಲಾಂದರೆ ಮೊಬೈಲ್ ನೋಡೋದು, ಇಲ್ಲಾಂದರೆ ಅವರವರೇ ಪರಸ್ಪರ ಕಷ್ಟ ಸುಖ ಮಾತಾಡ್ಕೊಳ್ಳೋದು. ಇಷ್ಟು ಬಿಟ್ಟುಬಿಟ್ಟು ಒಂದು ಥರ ಒಂದು ಅವ್ರದೇ ಆದಂಥ ಒಂದು ವೃತ್ತ ಇರುತ್ತೆ, ಆ ಪರಿಧಿಯನ್ನು ಹೊರತುಪಡಿಸಿ ಅವರು ಹೊರಗೆ ಬರೋಕ್ಕೆ ಆಗ್ತಾ ಇರಲ್ಲ. ಆಗ ದೈಹಿಕವಾಗಿ ಅವರಿಗೆ ಮಂಡಿ ನೋವು, ಕೀಲು ಸಂಬಂಧಿ ಸಮಸ್ಯೆಗಳು ಇತ್ಯಾದಿಗಳೆಲ್ಲ ಆಗುತ್ತೆ. ಮತ್ತು ಮಾನಸಿಕವಾಗಿ ತುಂಬ ಇಂಟರ್ನಲ್ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ. ಓ ಇಷ್ಟೇನಾ ಲೈಫ್, ಇಷ್ಟೇನಾ ಮುಂದಕ್ಕೇನು ಮುಂದಕ್ಕೇನು ಅಂತಕ್ಕಂಥ ಗಾಢವಾದ ಪ್ರಶ್ನೆಗಳು. ಆ ವಿಚಾರಗಳನ್ನು ನಾನು ಸಂಬಂಧಪಟ್ಟ ಆಫೀಸರ್ಗಳ ಜೊತೆ ಸಹ ನಾನು ಮಾತಾಡಿದೆ. ಅವರು ಅದಕ್ಕೆ ಹೌದು, ನೀವು ಹೇಳ್ತಕ್ಕಂಥದ್ರಲ್ಲಿ ಸತ್ಯಾಂಶ ಇದೆ, ಅದಕ್ಕೆ ನಾವು ಅವರಿಗೆ ಪ್ರತಿದಿನವೂ ಸಮಯ ಸಿಕ್ಕದಂಥ ಸಂದರ್ಭದಲ್ಲ ಅವರಿಗೆ ದೈಹಿಕ ಚಟುವಟಿಕೆಗಳನ್ನು ಜಾಸ್ತಿ ಇಟ್ಕೊಂಡಿರ್ತೀವಿ, ಡ್ರಿಲ್ಲು, ಮಾರ್ಚ್ ಫಾಸ್ಟು ಇತ್ಯಾದಿ ಇದರಲ್ಲಿ ತೊಡಗಿಸ್ಕೊಂಡು ಸ್ಪೋರ್ಟ್ಸಲ್ಲಿ ಎಲ್ಲರನ್ನೂ ಅವ್ರನ್ನ ಅಳವಡಿಸಿರ್ತೀವಿ. ಜಾಸ್ತಿ ತುಕಡಿಗಳು ಒಟ್ಟಿಗೆ ಬೇಕಾದಂಥ ಸಂದರ್ಭದಲ್ಲಿ ಹೋಗ್ತಾರೆ ವಿನಃ ಅದರ್ವೈಸ್ ಸೊ ದೇ ಆರ್ ವೆರಿ ಆ್ಯಕ್ಟಿವ್ ಫಿಸಿಕಲಿ ಅಂತ. ಅದು ಸತ್ಯ ಇಲ್ಲ ಅಂತಲ್ಲ, ಆದರೆ ಆ ರಿಸರ್ವ್ ಪೊಲೀಸ್ನಲ್ಲಿ ಯಾವಾಗಲೂ ಈ ಚಟುವಟಿಕೆಗಿಂತ ಹೆಚ್ಚಾಗಿ ಆ ಕಾಯುವಿಕೆ, ಆಮೇಲೆ ಹಿಂಗೆ ಎಲ್ಲ ಒಂಥರ ಫ್ರೀಸ್ ಆಗಿ ಕೂತ್ಬಿಟ್ಟಿರ್ತಾರೆ. ಇದ್ದಕ್ಕಿದ್ದಂಗೆ ಅಲ್ಲೇನೋ ಒಂಥರ ಗಲಾಟೆ ಆಗುತ್ತೆ, ಅವ್ರ ಆಫೀಸರ್ಗಳು ಬಂದ್ಬಿಟ್ಟು ಟಕ್ ಅಂತ ಕಮೆಂಟ್ ಕೊಡ್ತಾರೆ, ಎಲ್ಲ ದಬದಬ ಹೋಗಿ ಅಂತ. ಇವರು 100% ಆ್ಯಕ್ಟಿವ್ ಆಗಿ ಹೋಗಬೇಕು, ಮನಸ್ಸು ಆ ಒಂದು ರಕ್ಷಣಾ ಕಾರ್ಯಕ್ಕೆ ತೊಡಗಿಸ್ಕೊಳ್ಳೋದಕ್ಕೆ ರೆಡಿಯಾಗಿರುತ್ತೆ, ದೇಹ ಅಷ್ಟು ಫಾಸ್ಟಾಗಿ ಅದಕ್ಕೆ ಸ್ಪಂದಿಸೋಕ್ಕೆ ಸಾಕಷ್ಟು ಸರಿ ಆಗಿರಲ್ಲ. ಇಂತಹ ಒಂದು ದೈಹಿಕ ಮಾನಸಿಕ ಸಂಘರ್ಷ ಆಂತರಿಕವಾಗಿ ಅವರಿಗೆ ಜಾಸ್ತಿ ಆಗ್ತಾ ಇರೋದ್ರಿಂದ ಬೇರೆಯವರಿಗಿಂತ ಅವರಿಗೆ ಒತ್ತಡ ಇರತಕ್ಕಂಥದ್ದು ಸಹಜ. ಹಾಗಾಗಿ ಅವರು ಸ್ವಲ್ಪ ಪ್ರಾಣಾಯಾಮ, ಧ್ಯಾನ ಇತ್ಯಾದಿಗಳ ಕಡೆಗೆ ತೊಡಗಿಸ್ಕೊಂಡು ಮನಸ್ಸನ್ನು ಯಾವಾಗಲೂ ಪ್ರಫುಲ್ಲವಾಗಿಟ್ಕೋಬೇಕು, ಅದರಿಂದ ಆ ಒಂದು ಖಿನ್ನತೆಯಿಂದ ಹೊರಗೆ ಬರ್ಬೋದು. ಗುರುಜರೆ, ಮತ್ತೆ ಮುಂದಿನ ಪ್ರಶ್ನೆ ತಗೊಳ್ತೀನಿ. ದೇಶಪಾಂಡೆ ಅವರು ಪೂನಾದಿಂದ ಬರೀತಾ ಇದ್ದಾರೆ, ಅವರಿಗೆ 45 ವರ್ಷ ಅಂತೆ, ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅವ್ರು ಹೇಳ್ತಾ ಇರೋದು ಬಹಳ ಒಂದು ವಿಚಿತ್ರವಾದಂತಹ ಸಮಸ್ಯೆ ಇದು. ಅವ್ರು ಹೇಳ್ತಾ ಇದ್ದಾರೆ ಕಳೆದ 1-1.5 ವರ್ಷದಿಂದ ಅವರ ಫ್ಯಾಮಿಲಿನಲ್ಲಿ 3 ಜನ ಸೂಸೈಡ್ಗೆ ಮೊರೆ ಹೋಗಿದ್ದಾರೆ ಅಂತ, ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಬರೀತಾ ಇದ್ದಾರೆ. ಅದು ಯಾತಕ್ಕಿರಬಹುದು, ಇದೇ ಥರ ಆದರೆ ಸಮಾಜದಲ್ಲಿ ಏನು ಜವಾಬ್ದಾರಿ ತೊಗೊಂಡು ಹಂಗಾಗತ್ತೆ, ನಿಮ್ಮ ಸಲಹೆ ಏನು ಅದಕ್ಕೆ, ಈ ಆತ್ಮಹತ್ಯೆ ಇದು ಪ್ರಕ್ರಿಯೆಯನ್ನು ತಡೆಗಟ್ಟೋದಕ್ಕೆ ನಿಮ್ಮಲ್ಲಿ ಏನಾದರೂ ಪರಿಹಾರ ಇದೆಯಾ, ದಯವಿಟ್ಟು ತಿಳಿಸ್ಕೊಡಿ ಅಂತ ಬರೀತಾ ಇದ್ದಾರೆ. ನಮ್ಮಲ್ಲಿ ಪರಿಹಾರ ಅಂತಂದರೆ ಇದು ಒಂದು ಸಾಮಾಜಿಕ ಪಿಡುಗಾಗಿ ಬರ್ತಾ ಇದೆ. ನಾವು ಸುಮಾರು 2 ದಶಕಗಳಿಂದ ಈ ಒಂದು ಸಮಾಜ ಸೇವೆಯಲ್ಲಿ ನಮ್ಮ ಸಂಸ್ಥೆಯನ್ನು ತೊಡಗಿಸ್ಕೊಂಡಿರೋದ್ರಿಂದ ಸುಮಾರೊಂದು 15-16 ಸಾವಿರ ಜನಕ್ಕಿಂತ ಹೆಚ್ಚು ಕೌನ್ಸಿಲಿಂಗು ಟ್ರೀಟ್ಮೆಂಟ್ಗಳಾಗಿದೆ. ಅದರ ಒಂದು ಆಧಾರದಲ್ಲಿ ಹೇಳೋದಾದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಒಂದು ದಶಕದಿಂದ ಈಚೆಗೆ ಅಂತಲೇ ಹೇಳ್ಬೋದು, ಬಡತನ ಅಥವಾ ಮಾನ ಮರ್ಯಾದೆ, ಸಂಸಾರಕ್ಕೆ ಏನೋ ಒಂದು ಕಳಂಕ ಬಂತು ಅಥವಾ ಇನ್ಯಾವುದೋ ವಾಸಿಯಾಗದಂತಹ ರೋಗ ಅಥವಾ ಮೈತುಂಬ ಸಾಲ ಇತ್ಯಾದಿಗಳಿಂದ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕಿಂತ ಹಲವಾರು ಪಟ್ಟು ಹೆಚ್ಚಿನ ಭಾಗದ ಆತ್ಮಹತ್ಯೆಗಳು ಈಗೋ ಕ್ಲಾಶು, ಪ್ರಿಸ್ಟೇಜ್ ಕ್ವಶನ್ನು, ಮತ್ತು ಮಾನಸಿಕ ಖಿನ್ನತೆಗಳು, ಅನ್ನೆಸೆಸರಿ ಸ್ಟ್ರೆಸ್ಸು ಇವುಗಳಿಗೆ ಆಗ್ತಾ ಇದೆ. ಅಥವಾ ಸೋಲನ್ನು ಒಪ್ಕೊಳ್ಳೋದಕ್ಕೂ ಕೂಡ ಇಷ್ಟ ಇರೋ ಇಂಥದ್ದೊಂದು ಅಚೀವ್ ಮಾಡಬೇಕು ಇಷ್ಟು ದಿವಸದೊಳಗಡೆ ಅನ್ನೋದು ಭಾವನೆ ಇರುತ್ತೆ. ಅದು ಸಹ ಒಂದು ಈಗೋ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು. ಆ ಒಂದು ಅಹಂ ಒಪ್ಪಲ್ಲ, ಆ ಸೋಲನ್ನು ಒಪ್ಕೊಳ್ಳಲ್ಲ, ಮತ್ತು ಕೆಲಸದ ಒತ್ತಡಗಳು ಹಾಗೆ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಫ್ಯಾಮಿಲಿಯಲ್ಲಿ ಆಗ್ತಕ್ಕಂತಹ ಆತ್ಮಹತ್ಯೆಗಳಿಗೆ ಮುಖ್ಯ ಕಾರಣ ಇಂಟರ್ ಪರ್ಸನಲ್ ರಿಲೇಷನ್ಶಿಪ್. ಎಲ್ಲಿಂದ ಎಲ್ಲಿಗೆ ಹೋದರೂ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಕುಟುಂಬದ ಸದಸ್ಯರ ನಡುವಿನ
ಆಂತರಿಕವಾಗಿರತಕ್ಕಂತಹ ವಿಚಾರ ವಿನಿಮಯಗಳು ಆಗದೆ ಪಕ್ಕದ ರೂಮಲ್ಲೇ ಕೂತ್ಕೊಂಡ್ಬಿಟ್ಟು ವಾಟ್ಸಪ್ ಕಳಿಸೋದು, ಎಸ್ ಎಮ್ ಎಸ್ ಕಳಿಸೋದು ಇತ್ಯಾದಿಗಳಾದಾಗ ಬುದ್ಧಿವಂತಿಕೆಯ ಪ್ರದರ್ಶನ ಆಗುತ್ತೆ. ಮಾಧ್ಯಮದ ಮೊರೆ ಹೋದಾಗ ನೀವು ನಿಮ್ಮ ವಾಕ್ಚಾತುರ್ಯವನ್ನು ಮಾಧ್ಯಮಗಳ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀರಾ. ಅಲ್ಲಿ ಪದಗಳ ಬಳಕೆಯಲ್ಲಿ ಆಗುವಂಥ ವ್ಯತ್ಯಾಸ ಕುಟುಂಬದ ಸದಸ್ಯರ ಮೇಲೇ ಪರಿಣಾಮ ಬೀರುತ್ತೆ. ಅವರಿಗೆ ಆ ಸಾಮರ್ಥ್ಯ ಇಲ್ಲದೆ ಇದ್ದರೆ ಅವರು ಮಾನಸಿಕವಾಗಿ ಖಿನ್ನರಾಗ್ತಾರೆ, ನಿಮ್ಮ ಮೇಲೆ ಫಿಸಿಕಲ್ ಲೆವೆಲಲ್ಲಿ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾರೆ ಅಥವಾ ಇನ್ಯಾವುದೋ ರೀತಿಯಲ್ಲಿ ಹೊಂಚಾಗ್ತಾ ಇರ್ತಾರೆ. ಒಂದೇ ಮನೆಯಲ್ಲಿ ಕೂಳ್ತಿರ್ತೀರಾ, ಒಂದೇ ಕಡೆ ತಿಂತಾ ಇರ್ತೀರಾ, ಒಂದೇ ಕಡೆ ವಾಸವಾಗಿರ್ತೀರಾ, ನಿಮ್ಮ ನಿಮ್ಮ ಮಧ್ಯೆ ಸಂಘರ್ಷಗಳು ಏರ್ಪಾಡಾಗ್ತಾ ಇರುತ್ತೆ. ಇಂತಹ ಒಂದು ಕುಟುಂಬಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಒತ್ತಡ, ಕೆಲಸದಲ್ಲಿರ್ತಕ್ಕಂತಹ ಟಾರ್ಗೆಟ್ಗಳು, ಏನನ್ನೋ ಅಚೀವ್ ಮಾಡಿದ್ರೆ ನಾನು ಫಾರಿನ್ಗೆ ಹೋಗ್ಬೋದು, ಇನ್ನೊಂದೇನೋ ಒಂದು ಸ್ವಂತ ಮನೆ ಮಾಡ್ಬೋದು, ಒಂದು ಹೊಸ ದೊಡ್ಡ ಕಾರನ್ನು ತಗೋಬೋದು, ಮಕ್ಕಳನ್ನು ವಿದೇಶಕ್ಕೆ ಕಳಿಸ್ ಇತ್ಯಾದಿ. ಆ ಒಂದಕ್ಕೊಂದು ಹೋಗಿ 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 ಆ ಮನೆಯಲ್ಲಿ ಈ ಥರ ಆಯಿತು, ನನ್ನ ಕಲಿಗೆ ಹಿಂಗಾದರು, ಈ ಥರದ್ದು ಒಂದು ಕಂಪ್ಯಾರಿಸನ್ ಲೈಫು ಈ ಒಂದು ಖಿನ್ನತೆಗೆ ಕಾರಣ ಆಗುತ್ತೆ. ಅದಕ್ಕೆ ಪ್ರಪ್ರಥಮವಾಗಿ ಎಲ್ಲರಿಗೂ ಒಂದೇ ಒಂದು ಮನವಿ, ಮಾನವ ಜನ್ಮ ಅತಿ ದೊಡ್ಡದು. ಎಷ್ಟೋ ಜನ್ಮಗಳ ನಂತರ, ಎಷ್ಟೋ ರೂಪದ ನಂತರ ಈ ಒಂದು ಜನ್ಮಕ್ಕೆ ನಾವು ಬಂದಿದ್ದೇವೆ. ಏನಾದರೂ ಒಂದನ್ನು ಸಾಧನೆ ಮಾಡಿ ಸತ್ತ ಮೇಲೂ ನಾಲ್ಕು ಜನ ನಮ್ಮನ್ನು ಉತ್ತಮ ರೀತಿಯಲ್ಲಿ ನಮ್ಮ ಹೆಸರನ್ನು ಎತ್ತಿ ಆಡುವಂತಾಗಬೇಕೇ ವಿನಃ ಸದ್ಯ ಇಂಥವ್ರ ಶತ್ರು ಅನ್ನೋ ಥರ ಹುಳುವಿನಂತೆ ಪ್ರಾಣಿಯಂತೆ ಸಾಯ್ತಕ್ಕಂಥ ಒಂದು ಜೀವನ ಬೇಡ. ಯಾರಿಗೂ ನಿಮ್ಮನ್ನು ಹೋಲಿಕೆ ಮಾಡ್ಕೋಬೇಡಿ. ಪ್ರತಿಯೊಂದು ಜೀವಿಯು ಅದ್ವಿತೀಯ. ಯಾವುದೋ ಒಂದು ಕಾರಣಕ್ಕಾಗಿ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದರೆ ತುಂಬು ಜೀವನವನ್ನು ನಡೆಸಿ ಸುಖವಾಗಿರಿ. ಯಾವುದೇ ಕಾರಣಕ್ಕೂ ಆ ಒಂದು ಅಹಂ ಮತ್ತು ಖಿನ್ನತೆಗೆ ಒಳಗಾಗಬೇಡಿ. ನಿಮ್ಮನ್ನು ನೀವು ಧ್ಯಾನದಲ್ಲಿ ತೊಡಗಿಸ್ಕೊಳ್ಳಿ. ನಿಮ್ಮನ್ನು ನೀವು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಂತರನ್ನಾಗಿ ಇಟ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಟ್ಟು ಜೀವನದ ಸಾರ್ಥಕತೆಯನ್ನು ಪಡ್ಕೊಳ್ಳಿ ಅಂತ ಈ ಮೂಲಕ ದಯಮಾಡಿ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೇನೆ. ದಯವಿಟ್ಟು ಆತ್ಮಹತ್ಯೆ ಮಹಾಪಾಪ ಅಂತಹ ಕೃತ್ಯಗಳಿಗೆ ಕೈ ಹಾಕಬೇಡಿ. ಗುರುಜಿಯವರೇ, ಸಮಯದ ಅಭಾವ ಇರೋದ್ರಿಂದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿಮಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಗುರುಜಿಯವರೇ. ನಮಸ್ಕಾರ. ವೀಕ್ಷಕರೇ, ಇಂದಿನ ಈ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಜೀವನ ಶೈಲಿಯ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಪುನಃ ನಿಮ್ಮನ್ನು ಇದೇ ಸಮಯಕ್ಕೆ ಭೇಟಿಯಾಗ್ತೇವೆ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, ಮೂರನೇ ಎ ಮೇನ್, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802324555. ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ DLR@gmail.com. ವೆಬ್ಸೈಟ್ ವಿಳಾಸ www.omsevakendra.org. ಬಸವಲಿಂಗಾಯ ನಮಃ.